ನಮ್ಮ ಬೆಳ್ಳಿತೆರೆಯ ನಮ್ಮ ಪ್ರೀತಿಯ ಚಿತ್ರದ ನಾಯಕಿ ಮೇಘಾ ಮೇಡಮ್ ಅವರು. ನೂರೊಂದು ನೆನಪು ಇದು ಅಂತರಂಗ ಬಹಿರಂಗದ ಹೊಳಪು. ಮ್ಯಾಮ್ ಮದರ್ ಟಂಗ್ ಬಂದ್ಬಿಟ್ಟು ತಮಿಳು ಆ್ಯಂಡ್ ನೌ ಶಿ ಈಸ್ ವರ್ಕಿಂಗ್ ಇನ್ ಆಂಧ್ರ. ಸೊ ಹಾಗಾಗಿ ಕನ್ನಡದಲ್ಲೇ ನಾವು ಸಂದರ್ಶನ ಮಾಡ್ತೀವಿ, ಕನ್ನಡದಲ್ಲೇ ಮಾತಾಡ್ತೀವಿ. ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಒಂದು ನಿಮ್ಗೆ ತಪ್ಪು ಅಂತ ಅನಿಸಿದ್ರೆ ಕ್ಷಮೆ ಇರಲಿ. ಯಾಕೆ ಅಂತಂದರೆ ಕನ್ನಡನ ನಮಗೋಸ್ಕರ ಮೇಡಮ್ಮು ತುಂಬ ಇಷ್ಟಪಟ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಬಟ್ ಓದಿದ್ರೆಲ್ಲ ನಾನು ಕುವೈತ್ನಲ್ಲಿ ಗಲ್ಫ್ ಕಂಟ್ರಿ, ಅಲ್ಲಿ ನನ್ನ ತಂದೆಯವರು ಕೆಲಸ ಮಾಡಿದ್ರು. ಗುಡ್, ಓಕೆ, ಆಲ್ ದ ಬೆಸ್ಟ್. ನೀವೇ ನಾನು ಹೀರೋಯಿನ್ ಪಿಕ್ಚರ್ ಇದು ಉಶು, ನೀವೇ ನಾನು ಇಶು ಹೀರೋಯಿನ್ ಅಂತ ಹೇಳಿದ್ದಾರೆ. ಐ ವಾಸ್ ಸೋ ಹ್ಯಾಪಿ ಟುಡೇ. ಇನ್ ದೇಟ್ ಐ ಪ್ರೇ people who have given me that opportunity, like UP sir, they should all be blessed all time. You know, they're such beautiful souls, amazingly. Megha agid hege andre nim screen name change agide hege, yaar change madiddu? UP sir madidare. What happened our time nalli bala famous song bantu, ಮೇಘಾ ಬಂತು. ಮೇಘಾ ಅವರ ರಾಜ್ಕುಮಾರ್ ಸರ್ ಹಾಡಿದ್ರು ಸಾಂಗ್. ನನಗೂ ಆ ಸಾಂಗ್ ಬಹಳ ಇಷ್ಟ. ಮೇಘಾ ಬಂತು ಮೇಘಾ ಮೇಘಾ ಹಾಕೋಣ ಉಷ್ ಮೇಘಾ ಆಗಿದ್ದೀನಿ. ಆ ಎರಡು ಸಾಂಗ್ ನಾನು ಎಲ್ಲಿ ಹೋಗಿದ್ರು ಇವತ್ತು ಕೂಡ ರೇಡಿಯೋನಲ್ಲಿ ಬರುತ್ತೆ. ಓ ಮೈ ಸಾಂಗ್ ಮೈ ಸಾಂಗ್ ಅಂತ ಅಂತ ಸಂತೋಷ. ಇಟ್ಸ್ ಲೈಕ್ ಇನ್ ಟು ಮೈ ಸೋಲ್. ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಜೊತೆ ನಿಮ್ಮ ಒಂದು ಅಭಿನಯ, ಚಿಕ್ಕು ಅಂಬಿಕಾ ಕಲಸಿ ಕಲಸಿ ಅವಳಲ್ಲ ನೀವು ಆ ಥರನೇ ಇದೆ. ಥ್ಯಾಂಕ್ ಯು ಸರ್. ಸೀನಿಯರ್ ಆಕ್ಟ್ರೆಸ್ ಅಲ್ಲ ಅವರು, ಇಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗೋ ಡ್ರೈವರ್ ಜೊತೆಗೆ ಹೋಗಿ ಅವ್ರ ಹತ್ತಾಕೊಂಡು ಹೋಗಿ ಆ ಥರ ಆಗಿದ್ರೆ ಸ್ವಲ್ಪ ಫ್ರೀಡಮ್ ಏನೋ ಮಿಸ್ ಆಗಿದ್ರೆ ಅಂತ ಒಂದು ಫೀಲಿಂಗ್ ಬಂತು. ಮಕ್ಕಳ ಜೊತೆ ಮಕ್ಕಳ ಇರಬಹುದು. ದಟ್ ಇಸ್ ದ ಮೇನ್ ಥಿಂಗ್. ಐ ಕ್ಯಾನ್ ಸ್ಟಿಲ್ ಬಿ ಅ ಕಿಡ್ ವಿತ್ ಮೈ ಚಿಲ್ಡ್ರನ್, ಆಲ್ ಚಿಲ್ಡ್ರನ್. ನನಗೆ ಇವತ್ತು 2000 ಚಿಲ್ಡ್ರನ್ ಐ ಆಮ್ ಹ್ಯಾಂಡಲಿಂಗ್. ಒನ್ ಮ್ಯಾನ್ ಶೋ ಥರ ನನಗೆ ಆ ಥರ ಇರಬೇಕು ಅಂತ ಆಸೆ ಇತ್ತು. ಎಲ್ಲ ಕಲಿಬೇಕು. ಜಸ್ಟ್ ನಾಟ್ ಗೋ ಆ್ಯಂಡ್ ಟೀಚ್ ಆ್ಯಂಡ್ ಕಮ್, ಡೋಂಟ್ ಜಸ್ಟ್ ಬಿ ಅ ಟೀಚರ್. ಎಲ್ಲ ಗೊತ್ತಾಗಬೇಕು. ಸ್ಕೂಲ್ ಒಂದು ವಿಷಯದಲ್ಲಿ ತಗೊಳಿದ್ರೆ ಅಂತ ಪೂರ್ತಿ ಗೊತ್ತಾಗಬೇಕು ಅಂತ ಮೋಟಿವೇಶನ್ ಇತ್ತು. ಸೊ ನಾನು ಕರಿಕ್ಯುಲಮ್ ಡೆವಲಪ್ಮೆಂಟ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಅ ಮಾಸ್ಟರ್ ಟ್ರೈನರ್ ಫಾರ್ CBSE. ಇವತ್ತು ನಾನು ಒಂದು ನಿಮಗೆ ಒಂದು ಸ್ಕೂಲ್ ಓಪನ್ ಮಾಡಬೇಕಂತ ಯು ಜಸ್ಟ್ ಹ್ಯಾವ್ ಟು ಹೈರ್ ಮಿ. ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಒನ್ ಮ್ಯಾನ್ ಶೋ ಥರ ಮಾಡಬೇಕಂತ ಬ್ಯಾಂಗ್ಳೂರ್ನ ಫಸ್ಟ್ ನನ್ನ ಹೆಸರು ಹೇಳ್ತಾರೆ. ಕಮ್ ಮೇಡಮ್ ನಿಮ್ಮ ತಗೊಳ್ಳಿ ಎಲ್ಲ, ಆಲ್ ಥಿಂಗ್ಸ್ ಐ ವಿಲ್ ಡೂ ಆ್ಯಂಡ್ ಗಿವ್ ಎವ್ರಿಥಿಂಗ್. ಅಂದರೆ ತುಂಬ ಕಮರ್ಷಿಯಲ್ ಜಾಸ್ತಿ ಆಗೋಗ್ಬಿಟ್ಟಿದೆ ಎಜುಕೇಷನ್ ಅನ್ನೋದನ್ನ. ಒಂದು ಡಿವೈನಿಟಿ ಹೋಗಿ ತುಂಬ ಮನಿ ಮೈಂಡೆಡ್ನೆಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಈಸ್ ಇಟ್ ಟ್ರೂಮಾ? ನಿಜನಮ್ಮ ಅದು? ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾನೇಜ್ಮೆಂಟ್ ವೆರಿ ಟ್ರೂಲಿ. ಅಲ್ಲಿ ಕೆಲವು ಕಡೆ, ಎಲ್ಲ ಕಡೆನೂ ಅಲ್ಲ, ಪೇರೆಂಟ್ಸ್ನ ಇಂಟರ್ವ್ಯೂ ಮಾಡ್ತಾರಂತೆ. ಬಟ್ ನಾನು ಕೇಳೋದು, ಪೇರೆಂಟ್ಸು ಪಾಪ ಯಾರೋ ಇಬ್ಬರಲ್ಲಿ ಒಬ್ಬರಿಗೆ ಎಜುಕೇಶನ್ ಇರಲ್ಲ, ಕಡಿಮೆ ಇರ್ಬೋದು. ಬಟ್ ಅವ್ರಿಗೆ ಅವ್ರ ಮಗುನ ಓದಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಆ ಮಗುನು ಬ್ರೈಟ್ ಆಗಿರುತ್ತೆ, ಓದಬೇಕು ಅನ್ನೋ ಆಸೆ ಇರುತ್ತೆ. ಈಸ್ ಇಟ್ ಸೋ ಮ್ಯಾಂಡಿಟ್ರಿ? ಪೇರೆಂಟ್ಸ್ನು ಎಜುಕೇಟೆಡ್ ಆಗಿರಬೇಕು, ಒಂದು ಮಗುನ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂದರೆ ಅಂತ? ಇದಕ್ಕೆ ಟೂ ಆನ್ಸರ್ಸ್ ಉಂಟು. ಫಸ್ಟ್ ಆನ್ಸರ್ ಐ ವಿಲ್ ಟೆಲ್, ನನ್ನ ಸ್ಕೂಲ್ಸ್ನಲ್ಲಿ ನಾನು ಎಷ್ಟೆಲ್ಲ ಸ್ಕೂಲ್ ಮಾಡಿದರೆ ನಾನು ಪ್ಯಾರೆಂಟ್ಸ್ ಇಂಟರ್ವ್ಯೂ ಮಾಡಲ್ಲ. ನನಗೆ ಸ್ವಿಮ್ಮಿಂಗ್, ಡಾನ್ಸ್ ಆ ಥರ ಎಲ್ಲ ಭಾಳ ಇಷ್ಟ. ನಾನು ಇವತ್ತು ಏನು ಡೈರೆಕ್ಟರ್, ಪ್ರಿನ್ಸಿಪಲ್, ಐ ಆಮ್ ಹ್ಯಾಪಿ ಲಿವಿಂಗ್, ಐ ಹ್ಯಾವ್ ಮೇಡ್ ಅ ಲವ್ಲಿ ಲಿವಿಂಗ್, ಇಸ್ಂಟ್ ಇಟ್? ಸೊ ನಾನು ಆ ಥರ ಮಕ್ಕಳಿಗೆ ಹೇಳ್ತೀನಿ, ನಿಮಗೆ ಏನು ಇಷ್ಟ, ನೀವು ನಿಮಗೆ ಆಗುತ್ತೆ ಇದೆಲ್ಲ ಅಂತ ಹೇಳೋಕ್ಕೆ ಒಬ್ಬರು ಬೇಕಲ್ಲ. ಸೊ ಶಿ ಈಸ್ ಮೈ ಗಾಡ್. ಶಿ ಈಸ್, ಹರ್ ನೇಮ್ ಇಸ್ ಡಾಕ್ಟರ್ ಶರ್ಮಿಲಾ ರೆಡ್ಡಿ. ಅವಳೇ ನನಗೆ ಸ್ಟ್ರೆಂಗ್ತ್, ವಿಸ್ಡಮ್, ಒಂದು ತಾಯಿ ಥರ ನೋಡ್ತಾಳೆ ನನಗೆ. She is something that what I am today is because of her. Atara, she is so bonded with me. I am blessed to have ishtu dura bandi nana interview madake. Very thank you so much Raghu sir, thank you so much for remembering me. It's like reliving the entire life that I have lived many years ago, almost 2 decades ago.